ಹೇಳಿದ್ರು ನಮ್ ಸರ ರಘು ಹೇಳ್ದಂಗೆ ಇದು ಏನು ನಮ್ಮ ಒಂದು ದುರದೃಷ್ಟ. ಯಾಕೆ ಅಂತಂದ್ರೆ ಯಜಮಾನದಲ್ಲಿ ಈ ತರ ಈವೆಂಟ್ ಬಂದಾಗ ಯಜಮಾನರನ್ನು ಕೂರಿಸೋದಾಗಲಿ, ಯಜಮಾನ್ ಇರೋ ಜಾಗದಲ್ಲಾಗಲಿ, ಅವ್ರನ್ನ ನೋಡ್ಕೊಂಡು ಎಲ್ಲೋ ಒಂದು ಸೈಡಲ್ಲಿ ನಿಂತ್ಕೊಂಡು ನಾನು ನಮ್ಮ ಮೀಡಿಯಾದವ್ರ ಜೊತೆ ಹಿಂದ್ಗಡೆ ನಿಂತ್ಕೊಂಡು ಮಾತಾಡ್ಕೊಂಡು ನಮ್ದೇನೋ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾರೆ, ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡಿರ್ತಾ ಇದ್ದೆ, ನೋಡ್ತಾ ಇದ್ದೆ ಈವೆಂಟ್ ಈ ತರ ಯಜಮಾನ್ರನ್ನ ಈ ತರ ಗೌರವಿಸ್ತಾರೆ, ಯಜಮಾನ್ರ ಮೇಲೆ ಇಷ್ಟೊಂದು ಪ್ರೀತಿ ಇದೆ. ಇಂಥ ಒಂದು ಸನ್ನಿವೇಶಗಳನ್ನ ನೋಡ್ಕೊಂಡು ಬಂದಿದ್ದ 11 ವರ್ಷಗಳ ಕಾಲ ಅವ್ರ ಜೊತೆಲೆ. ಆದ್ರೆ ಇವತ್ತಿನ ದಿವಸ ಈಗ ನಮ್ಮನ್ನ ಈ ತರ ಈಗ ಕರೆದು ಈವೆಂಟ್ ಬರ್ಬೇಕು ಅಂತ ಹೇಳ್ಬಿಟ್ಟು ಕರೆದ್ರೆ ಒಂಥರ ಏನೋ ಒಂಥರ ನಮ್ಗೊಂದು ಅದೊಂದು ದೊಡ್ಡ ಕಷ್ಟ ನೋವು. ಹಂಗಾಗಿ ನಾನು ಹೆಚ್ಚಾಗಿ ಎಲ್ಗೂ ಬೇರೆ ಕಡೆ ನಾನು ತುಂಬಾ ಜಾಗದಲ್ಲಿ ಕರೀತಾರೆ, ನಾನು ಎಲ್ಗೂ ಹೋಗಲ್ಲ. ಯಾಕೆ ಹೋಗಲ್ಲ ಅಂತಂದ್ರೆ ಈಗ ಆಲ್ರೆಡಿ ಯಜಮಾನ್ರನ್ನ ಏನಂತಂದ್ರೆ ಅದು ಒಂಥರ ಭಯ ಸ್ಟಾರ್ಟ್ ಆಗಿರೋದು ನನಗೆ. ನಾನು ಮಿಲಿಟರಿಲಿ ಇದ್ದೆ 10 ವರ್ಷ, ಮಿಲಿಟರಿಲಿ ಇದ್ದಾಗಲೂ ನಾನು ಭಯ ಬಿದ್ದು ನಾನು ಲೈಫ್ ಇನ್ಶೂರೆನ್ಸ್ ಕೂಡ ನಾನು ಮಾಡ್ಕೊಂಡಿರ್ಲಿಲ್ಲ ಮಿಲಿಟರಿಲಿ ಇದ್ದಾಗ. ಯಜಮಾನ್ರದ್ದು ಹಿಂಗೆ ಆಗಿದ್ದ ದಿವಸ ಅವತ್ತಿಂದ ಈ ಕಡೆ ದಿನಗಳಲ್ಲಿ ನಾನು ತುಂಬಾ ಭಯ ಬಿದ್ದಿರೋದು ಏನಂತಂದ್ರೆ, ಮತ್ತೆ ನಾನು ಆ ತರ ಹೆಲ್ತ್ ನೋಡ್ಕೊಂತ ಇದ್ದವರು ಅಪ್ಪ ವೆಂಕಟೇಶ್ ಅಣ್ಣ ಹೇಳ್ದಂಗೆ ಅಷ್ಟೊಂದು ಒಳ್ಳೆ ರೀತಿಯಾಗಿ ಹೆಲ್ತ್ ಕಾಪಾಡ್ಕೊಳ್ತಾ ಇದ್ದವ್ರು ಅವ್ರಿಗೆ ಈ ತರ ಆಯ್ತು ಅಂತಂದ್ರೆ ನಮ್ದೆಲ್ಲ ಯಾವ ಲೆಕ್ಕ. ನಾವು ಏನಿದೆ ಮಲಗಿದ್ರೆ ಒಂಥರ ಗಾಬರಿ ಆಗಿ ಎದ್ದೇಳೋ ತರ ಆಗ್ತಿತ್ತು ಸುಮಾರು ರಾತ್ರಿಗಳು. ನಾವು ಎದ್ದೇಳ್ತೀವಿಲ್ಲ ಹೆಸರಾದ್ರೆ ಓ ಪರವಾಗಿಲ್ಲ ಇದ್ದೀನಿ ನಾನು, ಇದೇ ರೀತಿನೇ ನನ್ಗೆ ಅನಿಸ್ತಾ ಇತ್ತು. ಮಲಗಿದ್ರೆ ನಮ್ಗೆ ಗೊತ್ತಿಲ್ಲ ಹೆಸರಾದಾಗ ಓ ಇದ್ದೀನಿ ಬದುಕಿದ್ದೀನಿ ಅನ್ನೋ ತರ. ಆ ಒಂದು ದಿನಗಳನ್ನ ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದೆ. ಅದೆಲ್ಲ ಇರ್ಲಿ, ಈಗ ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸ್ಬಿಟ್ಟು ಸಿಕ್ಕಾಪಟ್ಟೆ ಭಯ ಉಡ್ಸ್ಬಿಟ್ರು ಬಸವರಾಜ್ ಸರ್. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಬಸವರಾಜ್ ಸರ್ಗೆ ತುಂಬಾ ಧನ್ಯವಾದ. ಯಾಕಂತಂದ್ರೆ ಒಬ್ಬ ಅಭಿಮಾನಿಯಾಗಿ ನೀವು ಅವ್ರಿಗೆ ದೊಡ್ಡ ಅಭಿಮಾನಿಯಾಗಿ ನಾನು ಕೆಲಸ ಸೇರೋಕ್ ಮುಂಚೆನೆ ನೀವು ಯಜಮಾನ್ ಭೇಟಿ ಮಾಡಿದ್ದೀರಾ, ಅದು ನನಗೆ ಸಂತೋಷ. ನೀವೊಬ್ಬರು ಅಭಿಮಾನಿಯಾಗಿ ಅಭಿಮಾನಿಗಳಿಗಾಗಿ ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳಿಗೆ ಅಪ್ಪಾಜಿ ಹೇಳಿದ್ದು ನಮ್ಮ ಮನೆ ದೇವರು ಅಂತ ಅಪ್ಪಾಜಿ ಅಭಿಮಾನಿಗಳಿಗೆ ಹೇಳ್ತಾ ಇದ್ರು. ಆದ್ರೆ ಅಭಿಮಾನಿಗಳಿಗೆಲ್ರಿಗೂ ಮನೆ ದೇವರು ಅಪ್ಪು ಸರ್ ಆದ್ರು. ಅಂತ ಅಪ್ಪು ಸರ್ಗೆ ಅಭಿಮಾನಿಗಳಿಗೋಸ್ಕರ ಇಂಥ ಒಂದು ಮೂವಿ ಮಾಡಿದ್ರ ಟ್ರೈಲರ್ ನೋಡಿ ತುಂಬಾನೇ ಸಂತೋಷ ಆಯ್ತು, ಅಷ್ಟೇ ದುಃಖನೂ ಆಯ್ತು. ಯಾಕಂತಂದ್ರೆ ಯಜಮಾನ್ರನ್ನ ನಾವು ಕಳ್ಕೊಂಡಿವಲ್ಲ, ನೋಡ್ಲಿಕ್ಕೆ ನಮ್ಗೆ ಸಿಗ್ತಾ ಇಲ್ಲಲ್ಲ ಅನ್ನೋ ಒಂದು ಈ ತರ ದಿನಗಳನ್ನ ನಾವು ನೋಡ್ಬೇಕಾಯ್ತಾ, ನಮ್ಮನ್ನ ನಾವೆಲ್ಲ ಯಾಕೆ ಇರ್ಬೇಕು ಅನ್ನೋ ತರ ಎಷ್ಟೋ ಸತ್ಯ ಅನಿಸ್ತೈತೆ. ನೀವಂತೂ ಖಂಡಿತ ನೀವು ನಾನು ಒಂದ್ ಚಿಕ್ಕದಾಗಿ ರಾಜ್ಕುಮಾರ್ ವಿಷಯದಲ್ಲಿ ಹೇಳ್ಬಿಡ್ತೀನಿ ಮೂವಿ ಬಗ್ಗೆ. ಸಂತೋಷ್ ಆನಂದ್ ರಾಮ್ ಸರ್ ಮುಗಿದ ಮೇಲೆ ಮೂವಿ ಚಲಪತಿ ಹೆಂಗಿದೆ ಅಂತಂದ್ರು, ರಿಲೀಸ್ ಆಗಿದ್ವಿ ಸರ್. ನಾನು ಅದನ್ನೇ ಹೇಳಿದೆ ಏನಂತಂದ್ರೆ ಸಂತೋಷ್ ಸರ್ಗೆ, ಹಣ ಯಜಮಾನ್ರದ್ದು ಪ್ರತಿದಿನ ದಿನನಿತ್ಯ ನಡೀತಾ ಅವ್ರ ಜೊತೆಲಿ ಏನಿದ್ದೀವಿ ಅವ್ರನ್ನ ನಾವು ನೋಡ್ತಾ ಇರ್ತೀವಿ, ಅದನ್ನ ಇವತ್ತು ಸಿನಿಮಾ ನೋಡಿದ್ವಿ ಅಂತ ಹೇಳ್ತೇನೆ. ನಂದು ಸಿನಿಮಾದ ರಿವ್ಯೂ ನಾನು ಅದನ್ನ ಹೇಳಿದೆ. ನಿಮ್ಮ ಸಿನಿಮಾಗ ನಾನು ಏನ್ ಹೇಳ್ತೇನೆ ಅಂದ್ರೆ, ಒಬ್ಬ ಅಭಿಮಾನಿ ಇವತ್ತಿನ ದಿವಸ ಯಜಮಾನ್ರನ್ನ ಎಷ್ಟು ಜನ ನೋಡಿದೀವಿ, ನೋಡಿರೋರ್ಗು ಎಷ್ಟು ಕಷ್ಟ ಆಗುತ್ತೆ, ನೋಡಿದಿರೋರ್ಗು ಅಷ್ಟೇ ಕಷ್ಟ ಆಗುತ್ತೆ ಇವತ್ತಿನ ದಿವಸ. ಯಾಕಂತಂದ್ರೆ ನಾವು ಅಂತ ಪುಣ್ಯವಂತರನ್ನ ನಾವು ನೋಡಿಲ್ಲಲ್ಲಪ್ಪ ಅಂತ ಎಷ್ಟು ಕಷ್ಟ ಪಡ್ತಾರೆ. ಅದೇ ನಾವು ನೋಡಿರೋ ಜೊತೆಲಿ ಇದ್ದವ್ರಿಗೆ ನಮ್ಗೆ ಅನ್ಸುತ್ತೆ ಅಂತ ಪುಣ್ಯಾತ್ಮನ್ನ ನಾವು ಕಳ್ಕೊಂಡು ಇವತ್ತಿನ ದಿವಸ ನಾವು ಬದುಕಿದೀವಲ್ಲ. ಇದು ಎರಡೂ ಸೇಮ್ ಕಷ್ಟ, ನೋಡಿರೋರ್ಗೂ ಒಂದೇ ಕಷ್ಟ, ನೋಡಿದಿರೋರ್ಗೂ ಒಂದೇ ಕಷ್ಟ ಆ ಸಿನಿಮಾದಲ್ಲಿ ನೀವು ತೋರಿಸಿದ್ದೀರಾ. ತುಂಬಾ ಒಳ್ಳೇದಾಗಲಿ ನಿಮ್ಮ ಟೀಮ್ಗೆ ಎಲ್ರಿಗೂ. ಅಣ್ಣ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ. ನಾನು 2010-11 ನಾನು ಇನ್ನೊಬ್ರು ಬಿಸ್ನೆಸ್ ಮ್ಯಾನ್ ಜೊತೆ ಡ್ಯೂಟಿ ಮಾಡ್ತಾ ಇರ್ಬೇಕಾದ್ರೆ ನಾನು ನನ್ನ ಜೊತೆಲ್ಲಿ ಸ್ನೇಹಿತರ ಜೊತೆಲ್ಲಿ ನಮ್ಮ ಜೊತೆ ಡ್ಯೂಟಿ ಮಾಡ್ತಾರು, ಒಬ್ರು ಡ್ರೈವರು ಒಬ್ರು ಗನ್ಮ್ಯಾನ್ ಇನ್ನೊಬ್ರು. ನಾವು 3 ಜನ ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತ ತಾಜ್ ವೇಷನ್ ಹೋಟ್ಲಿಂದ ಚಂದ್ರನ ಹೋಟ್ಲ್ ಕಡೆಗೆ ಹೋದ್ವಿ. ನಮ್ಗೆ ಅವಾಗ ಇನ್ನೂ ನಮ್ಗೆ ಪರಿಚಯ ಇಲ್ಲ ಆ ಕಡೆಗೆ ಹೋದ್ವಿ. ನಾನ್ ವೆಜ್ ಅಂದ್ರೆ ನಮ್ಗೂ ಇಷ್ಟನೇ, ಸರಿ ಹೋಗ್ತೀವಿ. ನಾವು 3 ಜನ ಹೋಟ್ಲ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಹೋದ್ವಿ, ಹೋಗ್ಬಿಟ್ವಿ. ಅಲ್ಲಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ತಿನ್ನೋದಕ್ಕೆ ಆಸೆ. ಆಮೇಲೆ ನಾವು ವೇಷಣೆ ಮಾಡ್ತಿದ್ವಿ, ನಮ್ಮ ಹತ್ರ ದುಡ್ಡಿಲ್ಲ, 3 ಜನಕ್ಕೂ ಊಟ ಮಾಡೋಷ್ಟು ನಮ್ಮ ಹತ್ರ ದುಡ್ಡಿರ್ಲಿಲ್ಲ. ನಾವು ಸಪಾರಿ ಡ್ರೆಸ್ ಹಾಕೊಂಡು ಮಸ್ತಾಗಿ ಹೊಡ್ಬಿಟ್ಟಿದ್ವಿ. ಚಂದ್ರಣ್ಣ ಕುಂತಿದ್ರು, ಅವಾಗಿನ್ನು ನಾನು ಯಜಮಾನ್ರ ಪರಿಚಯ ಇಲ್ಲ, ಯಜಮಾನ್ರ ಮನೆ ಕಡೆ ಬಂದಿಲ್ಲ. ಆ ಒಂದು ಸಮಯದ ಮಾತು ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಇವತ್ತಿನ ದಿವಸ ಚಂದ್ರಣ್ಣ ಎಷ್ಟೊಂದು ಚಂದ್ರಣ್ಣನ ಬಗ್ಗೆ ಎಲ್ಲ ಮಾತಾಡ್ತಾರೆ, ಊಟದ ಬಗ್ಗೆ ಎಲ್ಲ ಮಾತಾಡ್ತಾರೆ ಎಲ್ಲ ಕಡೆ ನ್ಯೂಸ್ ಅಲ್ಲಿ. ಅದ್ರದ್ದು ಹಿಂದಿನ ದಿನಗಳ ಬಗ್ಗೆ ನಾನು ಹೇಳ್ತೀನಿ. ನಾವು 3 ಜನ ಊಟಕ್ಕೆ ಹೋದಾಗ
ನಿಂತ್ಕೊಂಡೇ ಇದ್ದೀವಿ, ಮಾತಾಡ್ತಾ ಇದ್ದೀವಿ ಒಬ್ರಿಗೊಬ್ರು. ಆಗ್ತೈತಾ, 3 ಜನಕ್ಕೂ ಊಟ ಮಾಡಿದ್ರೆ ಪೇಮೆಂಟ್ ಮಾಡಕ್ ಆಗ್ತೈತಾ? ಚಂದ್ರಣ್ಣ ನಮ್ಮನ್ನು ಗಮನಿಸಿದಾರ, ಏ ಬರ್ರಪ್ಪ ಬರ್ರಿ ಸರ್, ಏನ್ ಸರ್ ಯಾಕೆ ಸರ್ ಅಣ್ಣ ಈ ತರ ಒಂದ್ ಸ್ವಲ್ಪ, ಏ ಎಷ್ಟಣ್ಣ ಊಟ, ಏ ಮೊದ್ಲು ಎಷ್ಟು ಏನು ಕೇಳ್ಬೇಡ್ರಿ, 3 ಜನಕ್ಕೆ ಊಟ ಕೊಡಪ್ಪ 3 ಜನಕ್ಕೆ ಸರ್, ನೀವು ಫಸ್ಟ್ ಊಟ ಮಾಡಿ ಆಮೇಲೆ ನಾವೇನು ಮೊದ್ಲೇ ಹೇಳ್ತಾ ಇರೋರು ಬೆಂಗಳೂರಲ್ಲಿ ಊಟ ಮಾಡಿದ್ರೆ ಪೇಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ತಟ್ಟೆದೊಳಗೆ ಇಟ್ಬಿಡ್ತಾರೆ. ಆ ತರ ದಿನ ಅದೊಂದ್ ನೆನಪಾಗ್ಬಿಡುತ್ತೆ ನನಗೆ, ಏನು ಮತ್ತೆ ಇಲ್ಲಿ ತಿರುಗಿ ಕಷ್ಟ ಸಿಕ್ಕಾಕೊಂತೀವ ಅಂತ. ಆದ್ರೆ ಅವ್ರದ್ದು ಎಂತ ಹೃದಯ ಅಂತಂದ್ರೆ, ನಾವ್ಯಾರು ಅಂತ ಗೊತ್ತಿಲ್ಲ, ನಮಗೆ 3 ಜನಕ್ಕೆ ಊಟ ಮಾಡಿಸ್ಬಿಟ್ಟು ನಿಮ್ಮ ಸರ್ ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ನೀವು ಕೊಟ್ಟೋಗಿ ಅಂದ್ರು. ಆ ಒಂದ್ ದಿನಗಳು ಊಟ ಕೊಟ್ಟಿದ್ರ ಅದನ್ನ ನಾವು ಮರೆಯಕ್ಕಾಗಲ್ಲ. ಅದೇ ತರ ಅನ್ನೊಂದು ಹೋಟ್ಲು, ಪ್ರತಿದಿನ ವಜ್ರೇಶ್ವರ ಆಫೀಸ್ ಹೋದ್ರೆ ಪ್ರತಿದಿನ ಊಟ ಮಾಡದೆ ನಾವು ಆಚೆ ಬರ್ತಾ ಇರಲಿಲ್ಲ. ನಮ್ಗೆ ಎಷ್ಟೇ ಸ್ಪೆಷಲ್ ಇದ್ರು ವಜ್ರೇಶ್ವರ ಆಫೀಸಲ್ಲಿ ಊಟ ಅವತ್ತಿನ ಹಿಂದಿಸಿದ್ದು ಹೇಳಿದ್ರು. ಅವತ್ತು ಹೋಗಿ ಅವತ್ತು ಗೊತ್ತಿಲ್ಲ ಅವ್ರಿಗೆ ಅದು ಯಾವ ತರ ಏನು ಅಂತಂದ್ರೆ, ಊಟಕ್ಕೆ ನಾನೇ ಬರ್ತಾ ಇದ್ದೀನಿ ಅಂದ್ಬಿಟ್ಟು ಮೇಡಮ್ ಫೋನ್ ಮಾಡಿ ಹೇಳಿದ್ರು. ಮೇಡಮ್ ವಜ್ರೇಶ್ವರ ಆಫೀಸಲ್ಲಿ ಇದ್ರು, ನಾನೇ ಬರ್ತಾ ಇದ್ದೀನಿ ಅಲ್ಲಿಗೆ ಊಟಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳಿದಕ್ಕೆ, ತಿರುಗಿ ಬಾಸ್ಗೆ ಏನ್ ಬೇಕೋ ಅದನ್ನ ಇವ್ರಿಗೆ ಫೋನ್ ಮಾಡ್ಬಿಟ್ಟು ಆ ಊಟದ ಜೊತೆಗೆ ಅದನ್ನ ಕಳ್ಸಿಬಿಟ್ಬಿಡು ಅಂತ ಹೇಳಿ ಹೋದ್ವಿ. ಊಟ ಮಾಡಿದ್ವಿ, ಎಲ್ಲಾರ್ಗು ಆಫೀಸಲ್ಲಿ ಕರೆದು ಮಾತಾಡಿಸಿ, ಬಜರಂಗಿ ಟು ರಿಲೀಸ್ ನಾಳೆ ದಿವಸ ಎಲ್ಲಾ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಮಾತಾಡಿಸಿ ಜೈನ್ ಆಫೀಸ್ಗೆ ಹೋಗ್ಬಿಟ್ಟು ಎಲ್ರಿಗೂ ಭೇಟಿ ಮಾಡಿ ಇವ್ರಿಗೂ 4 ಮಾತು ಮಾತಾಡಿಸಿ ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರೆ ಲಾಸ್ಟ್ ಫೋಟೋಗೆ ಕರೀತಲ್ಲ. ಖಂಡಿತ ಈ ತರ ಒಂದು ವ್ಯಕ್ತಿ ಅವರು ದೇವರಾಗೇ ಬಂದಿರೋದು ಅವರು. ಯಾಕಂತಂದ್ರೆ ಇವತ್ತಿನ ದಿವಸ ನಾವು ಏನೇ ನಾವು ಎಷ್ಟೇ ಮಾತಾಡ್ಬೋದು ಅವ್ರ ಬಗ್ಗೆ, ನಾವು ಅವ್ರ ಜೊತೆಲಿ ಇದ್ದಾಗ ಆ ಒಂದು ಇದ್ದ ದಿನಗಳು ಅದು ಪ್ರತಿಯೊಂದು ಸಮಯ ನಮ್ಗೆ ಅನಿಸ್ತಾ ಇತ್ತು ಈ ತರ ಬೇರೆ ಎಲ್ಲೂ ಇಲ್ಲ ಯಾರು ಇಲ್ಲ ಇವ್ರ ತರ. ಒಂದು ಬೆಟ್ಟ ಹತ್ಬೇಕಾದ್ರೆ ಆಗ್ಲಿ, ಒಂದು ರನ್ನಿಂಗ್ ಮಾಡ್ಬೇಕಾದ್ರೆ ಆಗ್ಲಿ, ಯಾವ ತರ ಮಾಡ್ತಿದ್ರು ಯಾವ ತರ ಇದ್ರು ಅಂತಂದ್ರೆ, ಸಿಕ್ಕಾಪಟ್ಟೆ ನಮ್ಗೆ ಸುಸ್ತಾದ್ರೆ ಕೂಡ ಆರಾಮ ಮಾತಾಡ್ತಾ ಮಾತಾಡ್ತಾನೆ ಬೆಟ್ಟ ಹತ್ತಾ ಇದ್ರು. ಅಷ್ಟು ಚೆನ್ನಾಗಿ ಆರೋಗ್ಯ ನೋಡ್ಕೊಂತ ಇದ್ದ ಅವ್ರಿಗೆ ಈ ತರ ಆಯ್ತು ಅಂತಂದ್ರೆ, ಇದು ಸಾವಲ್ಲ, ಇದು ದೇವರಾಗಿ ಬಂದ್ರೆ ಅವ್ರ ಕರ್ತವ್ಯ ಏನಿದೆ ಅವ್ರದ್ದು ಏನು ಕೆಲಸ ಇದೆ ಮುಗಿಸಿದ್ರು ನಮಗೆಲ್ಲ ಒಂದು ದಾರಿಯಾಗಿ ಹೋದ್ರು. ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಅವ್ರ ಬಗ್ಗೆ ಅವ್ರನ್ನ ನೋಡದಿರೋ ಇದ್ರೆ ಎಷ್ಟು ಕಷ್ಟ ಆಗುತ್ತೆ. ಇವತ್ತಿನ ದಿವಸ ಆ ಒಂದು ಲೈನಲ್ಲಿ ಮೂವಿ ಮಾಡಿದಾರೆ, ಅದ್ಭುತವಾಗಿ ಇರ್ತೈತೆ. ನಮ್ಮ ಕೈಯಲ್ಲಿ ಇವಾಗಲೇ ತಡ್ಕೊಳಕ್ ಆಗ್ತಾ ಇಲ್ಲ. ಯಜಮಾನ್ರದ್ದು ಒಂದು ಆ ಕೂಗು, ಅದು ಆ ನೋವು ಯಾರಿಗೂ ಬೇಡ. ಖಂಡಿತ ಎಲ್ರಿಗೂ ಒಳ್ಳೇದಾಗ್ಲಿ, ಬಸವರಾಜ್ ಸರ್ಗೆ ಮತ್ತೆ ಅವ್ರ ಟೀಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಅದ್ಭುತವಾಗಿ ಮೂಡ್ ಬರ್ತೈತೆ. ನಾನು ಮೊನ್ನೆ ಹೇಳಿದೆ ಫೋನಲ್ಲಿ, ಇವತ್ತಿಂದ ಇದು ಇವೇ ಹಬ್ಬ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ನಿಮ್ ಮೂವಿಗೆ ಅಂತ ಹೇಳಿದೀನಿ. ಅದೇ ತರ ಆಗ್ಲಿ, ಖಂಡಿತ ಸರ್ ನಿಮ್ಗೆ ನಿಮ್ ಟೀಮ್ಗೆಲ್ಲ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ, ನಮಸ್ತೆ. ಒಳ್ಳೇದಾಗ್ಲಿ ಚಲಪತಿ ಅವರೇ, ಥ್ಯಾಂಕ್ ಯು ಸೋ ಮಚ್.